ಈಶ್ವರರು ಗುರುರ ಆತ್ಮೀಯತೆ ಮೂರ್ತಿ ಭೇದ ವಿಭಾಗಿನಿ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಿಯೇ ನಮಃ. ಇಂದ್ರಿಯಗಳು ಹರಿತವೆ, ಅದು ಅವುಗಳ ಸ್ವಭಾವ. ಸುಮ್ಮನೆ ಬಿಟ್ಟರೆ ಹೊರಗಡೆ ಹರಿತವೆ, ಪ್ರಪಂಚದ ಕಡೆ ಹರಿತವೆ. ಪ್ರಪಂಚದ ಕಡೆ ಹರಿಯದ ಹಾಗೆ ಒಂದು ಕಟ್ಟೆ ಹಾಕಿದರೆ ಅವು ಒಳಮುಖವಾಗಿ ಹರಿತವೆ. ಒಳಮುಖವಾಗಿ ಹರಿದಾಗ ಅದು ತುಂಬ ಅದ್ಭುತಗಳು ನಡೀಬಹುದು. ಇದೇ ಕಣ್ಣು ಒಳಮುಖ ಆದರೆ, ಇದೇ ಕಿವಿ ಒಳಮುಖ ಆದರೆ, ಇದೇ ಘ್ರಾಣ ಒಳಮುಖ ಆದರೆ ಒಳಗೆ ಅದ್ಭುತಗಳನ್ನು ಕಾಣುತ್ತವೆ. ಅವು ಯೋಗ ಅಂದರೆ ಅದು ಹೊರಹರಿವನ್ನು ನಿಲ್ಲಿಸುವುದು. ನಿಲ್ಲಿಸಿದಾಗ ತಾನೇ ತಾನಾಗಿ ಒಳಹರಿವು ಉಂಟಾಗುತ್ತೆ, ಡೈರೆಕ್ಷನ್ ಬದಲಾಯಿಸುವಂಥದ್ದು ಮಿರಿಗಳದ್ದು. ಅದೇ ಈ ಒಂದು ಗೀತಾವಾಕ್ಯದ ಅರ್ಥ. ಶ್ರೋತ್ರಾದಿ ಇಂದ್ರಿಯಾಣ್ಯನ್ನು ಸಂಯಮಾಗ್ನಿಶು ಜುಹ್ವತಿ ಎನ್ನುವ ಒಂದು ವಾಕ್ಯದ ಅರ್ಥ ಅನ್ನೋ ಬಗ್ಗೆ ನಿನ್ನೆ ಮಾತನಾಡಿದ್ರು. ಗೀತೆಗೆ ಅನೇಕ ಭಾಷೆಗಳು ಟೀಕೆಗಳಿದೆ ಭಗವದ್ಗೀತೆಗೆ. ಅದರಲ್ಲಿ ಒಂದು ತುಂಬ ವಿಶಿಷ್ಟವಾಗಿರುವಂಥದ್ದು ನೀಲಕಂಠ ಕೃತ ಭಾರತ ಭಾವದೀಪ. ಭಾರತ ಭಾವದೀಪ ಅದರ ಹೆಸರು. ಶಂಕರರು ಒಂದೇ ಮಾತಲ್ಲಿ ಹೇಳಿ ಮುಗಿಸ್ತಾರೆ, ಇಂದ್ರಿಯ ಸಂಯಮೇವ ಕುರುವಂತಿ ಇತ್ಯರ್ಥ. ಇಂದ್ರಿಯಗಳನ್ನ ಸಂಯಮದ ಅಗ್ನಿಯಲ್ಲಿ ಹೋಮ ಮಾಡೋದು ಅಂದ್ರೆ ಇಂದ್ರಿಯ ಸಂಯಮ ಮಾಡೋದು ಅಂತಲೇ ಅರ್ಥ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಅದನ್ನು ವಿವರಿಸ್ತಾನೆ ನೀಲಕಂಠ. ಒಬ್ಬನು ಮಹಾಯೋಗಿಯನ್ನು, ಮಹಾಸಾಧಕನು, ಹಾಗಾಗಿ ಪ್ರಾಕ್ಟಿಕಲ್ ಆಗಬಹುದಾಗಿರ್ತಕ್ಕಂಥ ವಿವರಣೆಗಳನ್ನು ಬರೆದಿದ್ದಾನೆ ಗೀತೆಯಲ್ಲಿ. ತುಂಬ ಅದ್ಭುತವಾಗಿರ್ತಕ್ಕಂಥ ವಿವರಣೆಗಳನ್ನು ಬರೆದಿದ್ದಾನೆ. ಜೀವನದಲ್ಲಿ ಅನುಷ್ಠಾನ ಮಾಡಬಹುದಾದ್ದು, ಮಾಡಬೇಕಾದದ್ದು ಅಂತ ವಿವರಣೆಗಳನ್ನು ಆತ ಬರೆದಿದ್ದಾನೆ ನೋಡಿ. ಅವನು ವಿವರಣೆ ಅನುಸಾರ ಹೋಗೋಣ. ಎಷ್ಟು ಚೆನ್ನಾಗಿದೆ ನೋಡಿ, ಅದು ಅದ್ಭುತವಾಗಿದೆ. ಇದು ಯಜ್ಞಾಂತರ ಮಹಾನ್. ಇನ್ನೊಂದು ಯಜ್ಞದ ಬಗ್ಗೆ ಕೃಷ್ಣ ಹೇಳಿದ. ಶ್ರೋತ್ರಾದಿಯೇನಿದೆ, ಶ್ರೋತ್ರಾದಿಯೇನು, ಇಂದ್ರಿಯಾಣಿ, ಅನ್ಯ, ಸಂಯಮಾಗ್ನಿಶು ಜುಹ್ವತಿ ಅನ್ನೋದು ಇನ್ನೊಂದು ಬಗ್ಗೆ ಯಜ್ಞ. ಅದು ಏನಾ ಯಜ್ಞ, ಏನು ಸಂಯಮ ಅಂದರೆ, ತತ್ರ ಕಂಚಿತ್ ಬಾಹ್ಯಂ ಆಭ್ಯಂತರಂ ವಾ ವಿಶೇಷ ಉಪಾದಾಯ ತತ್ರ ಚೇತಸೋ ನಿಯಮನಂ ಕ್ರಿಯತೆ. ಒಳಗಿನದಾಗಲಿ ಹೊರಗಿನದಾಗಲಿ ಯಾವುದಾದ್ರೂ ಒಂದು ಸಂಕೇತದಲ್ಲಿ ಮನಸ್ಸನ್ನು ನಿಲ್ಲಿಸುವುದು, ಅದೇ ಸಂಯಮ. ಅಂದರೆ ಎಲ್ಲಾದರೂ ಒಂದು ಕಡೆ, ಒಳಗಾದರೂ ಸರಿ ಹೊರಗಾದರೂ ಸರಿ, ಹೊರಗಿನ ಮೂರ್ತಿಯಲ್ಲಾಗ್ಬೋದು, ಅದೇ ಮೂರ್ತಿಯ ಅಂತರಂಗದ ರೂಪದಲ್ಲಿ ಆಗ್ಬೋದು. ಉದಾಹರಣೆ ಹೇಳ್ತಾ ಇರುವಂಥದ್ದು ಸೂರ್ಯನಲ್ಲಿ ಆಗ್ಬೋದು, ಚಂದ್ರನಲ್ಲಿ ಆಗ್ಬೋದು, ನಕ್ಷತ್ರಗಳಲ್ಲಿ ಆಗ್ಬೋದು, ದೀಪದಲ್ಲಿ ಆಗ್ಬೋದು, ಮೂರ್ತಿಯಲ್ಲಿ ಆಗ್ಬೋದು, ಅಥವಾ ಒಳಗಿನ ಯಾವುದೋ ಒಂದು ಸಂಗತಿಯಲ್ಲಿ ಆಗ್ಬೋದು. ಒಳ ಜಗತ್ತಾಗಲಿ ಹೊರ ಜಗತ್ತಾಗಲಿ ಎಲ್ಲೋ ಒಂದು ಕಡೆ ಮನಸ್ಸನ್ನು ನಿಲ್ಲಿಸಿದ್ರೆ ಅದಕ್ಕೆ ಸಂಯಮ ಅಂತ ಹೆಸರು. ಅದು ನಿಲ್ಲೋದಿಲ್ಲ ಮನಸ್ಸು. ಹೂವಿಂದ ಹೂವಿಗೆ ಹಾರುವ ದುಂಬಿ ಹಾಗೆ ಅದು ವಿಷಯದಿಂದ ವಿಷಯಕ್ಕೆ ಓಡ್ತಾ ಇರುತ್ತೆ, ಕ್ಷಣ ಕ್ಷಣವೂ ಕೂಡ ಓಡ್ತಾ ಇರುತ್ತೆ. ಒಂದು ಕ್ಷಣ ನಿಂತರೂ ಪುಣ್ಯವೇ ಅದು, ಎರಡನೇ ಕ್ಷಣಕ್ಕಲ್ಲಿ ಇರೋದಿಲ್ಲ ಸಾಮಾನ್ಯವಾಗಿ. ಅದು ಒಂದು ನಿಮಿಷ ನಿಂತರೆ ನೀವು ಯೋಗ ಸಾಧನೆ ನಿವರ್ಗರು ಅಂತ ಇರುತ್ತೆ. ಅದಕ್ಕೆ ಒಂದು ನಿಮಿಷ, ಒಂದು 60 ಸೆಕೆಂಡ್ಗಳ ಕಾಲ ನಿಮ್ಮ ಮನಸ್ಸು ಒಂದೇ ಕಡೆ ನಿಂತಿತ್ತು ಅಂದರೆ ನೀವು ಯೋಗ ಮಾರ್ಗದಲ್ಲಿ ಇದ್ದೀರಿ ಅಂತ ಇರುತ್ತೆ. ಅದಕ್ಕೆ ಹಾಗೆ ನಿಲ್ಲೋದಿಲ್ಲ ಮನಸ್ಸು, ನಿಲ್ಲಿಸೋದೇ ಸಂಯಮ. ಬಾಹ್ಯಂ ಆಭ್ಯಂತರಂ ವಾ ಒಳಗಾಗಬಹುದು ಹೊರಗಾಗಬಹುದು, ವಿಶೇಷ ಉಪಾದಾಯ ಒಂದು ವಿಶೇಷದಲ್ಲಿ, ಒಂದು ವಿಶೇಷದಲ್ಲಿ ಯಾವುದರಲ್ಲೂ ಮನಸ್ಸು ನಿಲ್ಲಿಸಬೇಡಿ, ಒಳ್ಳೆಯದರಲ್ಲಿ ಒಂದು ವಿಶೇಷದಲ್ಲಿ ಮನಸ್ಸನ್ನು ನಿಲ್ಲಿಸಿ, ಅದೇ ಸಂಯಮ. ಆ ಸಂಯಮ ಅನ್ನುವುದು ಅನೇಕ ಒಂದೇ ಅಲ್ಲ. ಹಾಗಾಗಿ ಸಂಯಮ ಅಗ್ನಿಶು ಅಂತ ಬಹುವಚನ. ಸಂಯಮದಲ್ಲಿ ಇಂದ್ರಿಯಗಳನ್ನು ಇಡು, ಹೋಮ ಮಾಡು ಅಂತ ಹೇಳಿಲ್ಲ. ಸಂಯಮಗಳಲ್ಲಿ ಅಂತ ಕೃಷ್ಣ ಹೇಳಿದಲ್ಲ, ಅಯ್ಯನ್ ಬಹುವಚನ. ಸಂಯಮಗಳಲ್ಲಿ ಇಂದ್ರೇನು ಅಂದ್ರೆ ನೀಲಕಂಠ ಹೇಳ್ತಾನೆ, ಅದು ಅನೇಕ ಇದೆ ಅಂತ. ಅನೇಕ ವಿಷಯತ್ವ ಅವನು ನೀಲಕಂಠನ ಹೇಳಿದ ಹಾಗೆ ಒಳಗಾಗಲಿ ಹೊರಗಾಗಲಿ ಯಾವುದಾದ್ರೂ ಒಂದು ವಿಷಯವನ್ನ ನೀನು ಭಾವಿಸ್ತಾ ಇದ್ರೆ, ಒಂದೇ ವಿಷಯ ನಿಂತಿದ್ರೆ ಅಂತ ಹೇಳಿದ ಮೇಲೆ ಅಂತ ವಿಷಯಗಳು ಅನೇಕ ಇದ್ದಾಗ ಸಂಯಮವು ಅನೇಕ ಆಯ್ತು. ವಿಷಯ ಅನೇಕವಾಗಿದ್ದರಿಂದ ಸಂಯಮ ಕೂಡ ಅನೇಕವಾಯಿತು. ಫಲವು ಕೂಡ ಅನೇಕ, ಫಲವು ಬಗೆ ಆಗ್ತದೆ, ಬೇರೆ ಬೇರೆ ರೀತಿ ಆಗ್ತದೆ. ಬೇರೆ ಬೇರೆ ಸಂಯಮಕ್ಕೆ ಬೇರೆ ಬೇರೆ ಫಲ ಇದೆ. ಯೋಗ ಸೂತ್ರದ
ಮೂರು ಸೂಕ್ತ ಸೂತ್ರಗಳನ್ನು ಉಲ್ಲೇಖ ಮಾಡ್ತಾನೆ ಮೇಲಕಂಠ. ಉದಾಹರಣೆಗೆ ಭೂನ ಜ್ಞಾನ ಸೂರ್ಯ ಸಂಯಮ ಅಂತ. ಸೂರ್ಯನಲ್ಲಿ ಸಂಯಮ ಮಾಡೋದ್ರಿಂದ ಮನಸ್ಸನ್ನ ಭೂನ ಜ್ಞಾನ ಬರುತ್ತೆ. ಅಂದ್ರೆ ಭುವನ ಜ್ಞಾನ ಅಂದ್ರೆ ನಮ್ಮೊಳಗೆ ಅದೆಷ್ಟು ಭುವನಗಳಿದೆ, ಅದಷ್ಟು ಲೋಕಗಳಿದೆ ನಮ್ಮೊಳಗೆ, ನಮ್ಗೆ ಗೊತ್ತಿಲ್ಲ. ಅದನ್ನ ಒಳಗಿಟ್ಕೊಂಡು ಓಡಾಡ್ತಾ ಇದ್ವಿ ಅಂದ್ರೆ ಗೊತ್ತಿಲ್ಲ. ಒಂದು ಟ್ರೆಷರ್ ನಿಧಿ ನಮ್ಮೊಳಗೆ ಇದೆ, ನಮಗೆ ಗೊತ್ತಿಲ್ಲದೆ ಅದನ್ನ ಹಾಗೆ ಇಟ್ಕೊಂಡು ಓಡಾಡ್ತಾ ಇದ್ದೀವಿ. ಆ ಭುವನಗಳ ಜ್ಞಾನ, ಭೂ ಭುವ ಸುವಹ ಮಹ ಜನ ತಪ ಸತ್ಯ ಮುಂತಾದ ತೇಜೋಮಯವಾದ ಲೋಕಗಳು ಅಂತರಂಗದ ಅನುಭವಕ್ಕೆ ದರ್ಶನಕ್ಕೆ ವಿಷಯವಾಗುವಂಥವು, ಅವುಗಳ ಜ್ಞಾನ ಬರುತ್ತೆ ಸೂರ್ಯನಲ್ಲಿ ಸಂಯಮ ಮಾಡೋದ್ರಿಂದ, ಸೂರ್ಯನಲ್ಲಿ ಮನಸ್ಸನ್ನು ನಿಲ್ಲಿಸೋದ್ರಿಂದ. ಸೂರ್ಯನಲ್ಲಿ ಅಂದರೆ ಸೂರ್ಯನಾಡಿಯಲ್ಲಿ, ಸೂರ್ಯನಾಡಿಯಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸಿದ್ರೆ. ಸೂರ್ಯನಾಡಿ, ಚಂದ್ರನಾಡಿ ಮತ್ತು ಸುಷುಮ್ನ ನಾಡಿ ಎಂಬ ಮೂರು ನಾಡಿಗಳು, ಇಡ ಪಿಂಗಲ ಸುಷುಮ್ನ. ಪಿಂಗಲ ಅಂದರೆ ಸೂರ್ಯನಾಡಿ, ಇಡ ಅಂದರೆ ಚಂದ್ರನಾಡಿ, ಇನ್ನೊಂದು ಸುಷುಮ್ನ. ಸುಷುಮ್ನದಲ್ಲಿ ಮನಸ್ಸು ನಿಲ್ಲಿಸಿದ್ರೆ ಹೋಗಿ ನಮ್ಮನ್ನು ಸೇರಿಬಿಡ್ತೇವೆ ಅಷ್ಟೇ, ಕ್ಷಣಾರ್ಧದಲ್ಲಿ ಎಲ್ಲೋ ಇರ್ತೇವೆ ನಾವು. ಅದು ನೇರವಾಗಿರ್ತಕ್ಕಂಥ ಮಾರ್ಗ ಭಗವಂತನಿಗೆ. ಇಡ ಪಿಂಗಲ ಅಕ್ಕಪಕ್ಕ ಇದ್ದಾವೆ ಅಲ್ಲಿ, ಅಲ್ಲಿ ಪಿಂಗಲ ನಾಡಿಯಲ್ಲಿ ಸೂರ್ಯನಾಡಿಯಲ್ಲಿ ಮನಸ್ಸನ್ನು ನಿಲ್ಲಿಸಿದರೆ ಭುವನ ಜ್ಞಾನ ಆಗುತ್ತೆ, ಬೇರೆ ಬೇರೆ ಲೋಕಗಳು ಗೋಚರಿಸ್ತವೆ. ನಾವೇನು ಪುರಾಣಗಳಲ್ಲಿ ಓದ್ತೇವೆ ಸ್ವರ್ಗ ಅದು ಇದು ಅಂತೆಲ್ಲ ಓದ್ತೇವೆ, ಯಕ್ಷಲೋಕ ಗಂಧರ್ವ ಲೋಕ ಕಿಂದರ ಲೋಕ ಏನೇನೋ ಓದ್ತೇವೆ, ಈ ಲೋಕಗಳೆಲ್ಲ ಗೋಚರಿಸ್ತವೆ ಆ ನಾಡಿಯಲ್ಲಿ ಮನಸ್ಸನ್ನು ನಿಲ್ಲಿಸಿದರೆ, ಮನಸ್ಸನ್ನು ಸಂಯಮಗೊಳಿಸಿದರೆ. ಹಾಗಾಗಿ ನೋಡಿ, ಸೂರ್ಯ ಸಂಯಮಕ್ಕೆ ಈ ಫಲ ಲೋಕ ಲೋಕಾಂತರಗಳ ದರ್ಶನ ಫಲ. ಯಾವ ಲೋಕಗಳು ಬರೇ ಕಥೆಯಾಗಿದ್ವು ನಮಗೆ, ಯಾವ ಲೋಕಗಳು ಬರೇ ಮಿತ್, ಮಿಥ್ಯ ಅನ್ನೋದು ಶಾರ್ಟ್ ಫಾರ್ಮ್ ಇಂಗ್ಲೀಷ್ ಮಿತ್ ಅಂತ ಮಾಡಿಟ್ಟಿದ್ದಾರೆ, ಅಷ್ಟೇ ಯಾವುದಿತ್ತೋ ಅದು ನಿಜ ಅಂತ ಗೊತ್ತಾಗುತ್ತೆ ನಮಗೆ, ಅದನ್ನು ನಿಜವಾಗಿ ನಾವು ಕಾಣ್ತೇವೆ, ಒಳಗಣ್ಣಿಂದ ಕಾಣ್ತೇವೆ. ಅದಕ್ಕೆ ಸೂರ್ಯ ಸಂಯಮ ಮಾಧ್ಯಮ ಆಗುತ್ತೆ. ಅದು ಚಂದ್ರ ಸಂಯಮ ಮಾಡಿದ್ರಿ, ಚಂದ್ರ ಅಂದರೆ ಇಡಾನಾಡಿ, ಅಲ್ಲಿ ಸಂಯಮ ಮಾಡಿದ್ರಿ, ಆ ಇಡಾನಾಡಿ ಆಪಾದ ಮಸ್ತಕ ವ್ಯಾಪಿಸಿದೆ, ಅದು ಅಂಗುಷ್ಟದಿಂದ ಶಿರಸಿನ ಹರಿಗಿದೆ ಆ ಇಡಾನಾಡಿ ವ್ಯಾಪ್ತಿ, ಅದು ಚಂದ್ರನಾಡಿ. ಅದು ಸೂರ್ಯನಾಡಿ ಹೆಚ್ಚು ಉರ್ಧುಮುಖ, ಆ ಕಡೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು. ಚಂದ್ರನಾಡಿ ಹೆಚ್ಚು ಅಧೋಮುಖ, ಅದು ಪ್ರಪಂಚದ ಕಡೆಗಿದೆ ಅದರ ಗತಿ. ನಮ್ಮ ಉಸಿರೆಲ್ಲ ಎರಡು ಭಾಗ ಇದೆ ನೋಡಿ, ನಾವು ಉಸಿರು ಬಿಟ್ಟರೆ ಅದು ಸೂರ್ಯನಾಡಿಗೆ ಸಂಬಂಧಪಟ್ಟಿರುವಂಥದ್ದು, ಯಾಕೆಂದರೆ ಉಸಿರು ಉರ್ಧುಮುಖ ಆಗುತ್ತೆ, ಅದು ಉಸಿರು ತಗೊಂಡಾಗ ಕೆಳಗಡೆ ಹೋಗುತ್ತೆ, ಅದು ನಮ್ಮೊಳಗೆ ಹೋಗುತ್ತೆ. ಅದು ಆ ಉಸಿರು ವ್ಯಾಪಿಸಿದ ಹಾಗೆ ಉಸಿರು ನಾಳದಲ್ಲಿ ಪ್ರಾಣಶಕ್ತಿ ಇದೆ, ಅದು ಇಡೀ ದೇಹವನ್ನು ವ್ಯಾಪಿಸುತ್ತೆ ಆ ಪ್ರಾಣ ಅನ್ನೋದು. ಅಲ್ಲೆಲ್ಲ ಚಂದ್ರನಾಡಿ ವ್ಯಾಪ್ತಿ ಇದೆ, ಅದು ವ್ಯಾಪಿಸುವಲ್ಲೆಲ್ಲ. ನೀವು ಚಂದ್ರನಾಡಿಯಲ್ಲಿ ಮನಸ್ಸನ್ನು ಸಂಯಮ ಮಾಡಿದರೆ ತಾರಾವ್ಯೂಹ, ಅಲ್ಲಿ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ನಕ್ಷತ್ರಗಳ ಕೇಂದ್ರ ಇದೆ. ನಮ್ಮ ದೇಹದ ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆ ನಕ್ಷತ್ರಗಳ ಕೇಂದ್ರ ಇದೆ, ಅಶ್ವಿನಿಯಾದ ನಕ್ಷತ್ರಗಳ ಕೇಂದ್ರ ಇದೆ. ಅದು ಒಂದೊಂದೇ ನಕ್ಷತ್ರ ದೇವತೆಯನ್ನು ಸಾಕ್ಷಾತ್ಕಾರ ಮಾಡಿಕೊಡ್ತಾನೆ ಚಂದ್ರ, ನಕ್ಷತ್ರ ದೇವತೆಗಳನ್ನು ಕಾಣ್ತೇವೆ. ನಾವು ಭೂಗೋಲವನ್ನು, ಖಗೋಲವನ್ನು, ಬಾಹ್ಯ ಪ್ರಪಂಚವನ್ನು, ಒಳಗು ಹೊರಗು, ಈಗ ಅಶ್ವಿನಿ ನಕ್ಷತ್ರವನ್ನು ನಮ್ಮೊಳಗಿದೆ, ಹಾಗೆ ಆ ಗಗನ ಮಂಡಲದಲ್ಲೂ ಕೂಡ ಇದೆ ನಕ್ಷತ್ರ ದೇವತೆ, ನಕ್ಷತ್ರಾಭಿಮಾನ ದೇವತೆ ನಮ್ಮೊಳಗಿದ್ದಾಳೆ ಅವಳು, ನಕ್ಷತ್ರ ಹೊರಗಡೆಗೆ ಖಗೋಳದಲ್ಲಿದೆ ಅದು. ಈ ಎರಡನ್ನೂ ಗೋಚರಿಸುವಂತೆ ಮಾಡೋದು ಸಾಧ್ಯ ಚಂದ್ರನಾಡಿಯಲ್ಲಿ ಮನಸ್ಸನ್ನು ಸಂಯಮ ಮಾಡಿದರೆ. ಅದನ್ನು ಮಾಡೋಕೆ ಹೋಗಬೇಡಿ, ಅದು ಬೇಕಾಗೋದು ಅದೆಲ್ಲ ಅಲ್ಲ. ಅದು ಮಾಡಿದರೆ ಸಿದ್ಧಿಗಳು ಬರುತ್ತೆ, ಸಿದ್ಧಿಗಳು ಬಂದರೆ ಮತ್ತೆ ನಾಳೆ ನೀವು ಇನ್ನೊಂದು ಏನೋ ಒಂದು ಅಂದರೆ ಅದು ಮಾರ್ಕೆಟಿಂಗ್ ಮಾಡಿ ಜೀವನ ಮಾಡೋ ಆ ಥರ ಆಗಬಾರದು ಯಾವುದ ಕಾರಣ. ಹಾಗಾಗಿ ಇದನ್ನು ಎಚ್ಚರಿಸಿದೆ ಯೋಗ ಸೂತ್ರ, ಮುಂದೆ ಎಚ್ಚರಿಸುತ್ತೆ, ಇದೆಲ್ಲ ಮಾಡಬೇಡಿ, ಇದು ಇದೆ ಅಂತ ನಿಮ್ಗೆ ಹೇಳ್ತಿರೋದಷ್ಟೇ. ಆದರೆ ನಾವು ಹೋಗಿ ನೋಡಬೇಕಾಗಿರೋದು ಪರಬ್ರಹ್ಮವನ್ನು, ಪರಮಾತ್ಮನನ್ನು, ಪರಮ ಗಮ್ಯವನ್ನು ನೋಡಬೇಕು. ಇವೆಲ್ಲ ಸಣ್ಣ ಪುಟ್ಟ ಸಿದ್ಧಿಗಳನ್ನು ಕೊಡುತ್ತೆ, ಆ ಸಿದ್ಧಿಗಳನ್ನು ಆಶಯಿಸಿ ಮತ್ತು ನೀವು ಒಂದು ಮ್ಯಾಜಿಷಿಯನ್ ಆಗ್ತೀರಿ ಅಷ್ಟೇ. ಅಂದರೆ ಜನರನ್ನ ಆವರ್ಜನೆ ಮಾಡಿ, ಜನರನ್ನ ಪ್ರಭಾವಗೊಳಿಸಿ, ಇಂಪ್ರೆಸ್ ಮಾಡಿ, ಏನೊಂದಷ್ಟು ಅದಲ್ಲ, ನೀವು ಸುಮ್ಮನೆ ಹಾಳಾಗ್ಬಿಡ್ತಿರೋದ್ರಿಂದ. ಹಾಗಾಗಿ ತುಂಬ ಜವಾಬ್ದಾರಿ ಬೇಕು. ಚಂದ್ರ ಈಗ ಚಂದ್ರನಾಡಿ ಸೂರ್ಯನಾಡಿಗಳು, ಸೂರ್ಯನಾಡಿ ಸ್ವಲ್ಪ ವಾಸಿ ಇದ್ದಿದ್ದಾರೆ, ಯಾಕೆಂದರೆ ಅಂತರಂಗದ ಲೋಕಗಳನ್ನು ತೆರೆದುಕೊಳ್ಳುತ್ತೆ ಒಂದೊಂದೇ ಒಂದೊಂದು ಲೋಕಗಳನ್ನು. ಆ ಲೋಕಗಳನ್ನು ದಾಟ್ಕೊಂಡು ಹೋದಾಗ ಪರಮವ್ಯೋಮ ಸಿಗುತ್ತೆ, ಪರಮಾತ್ಮ ಸಿಗ್ತಾನೆ ಅನ್ನೋದಿದೆ ಅಲ್ಲಿ. ಚಂದ್ರನಾಡಿ ಹೆಚ್ಚು ಅಧೋಮುಖ, ಅದು ಹೆಚ್ಚು ಹೊರಗಡೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಹಾಗಾಗಿ ಚಂದ್ರೇ ತಾರಾವ್ಯೂಹ ಜ್ಞಾನ, ಕಂಠಕೂಪೆ ಕ್ಷುಪ್ಪಿ ಪಾಸ ನಿವೃತ್ತಿ. ಕಂಠಕೂಪ ಅಂದರೆ ಈ ಕಂಠಕೂಪ ಇದೆಯಲ್ಲ, ಇಲ್ಲಿಂದು ಒಂದು ಆಳ ಇದೆಯಲ್ಲ ಇಲ್ಲೊಂದು ಕಂಠದಲ್ಲಿ, ಇಲ್ಲಿ ಮನಸ್ಸನ್ನು ಸಂಯಮ ಮಾಡಿದರೆ ಕ್ಷುಪ್ಪಿ ಪಾಸ ನಿವೃತ್ತಿ, ಹಸಿವು ಬಾಯಾರಿಕೆಗಳನ್ನು ಮೀರಬಹುದು, ಗೆಲ್ಲಬಹುದು.
ಯಾಕೆಂದ್ರೆ ಅಲ್ಲಿ ಅಮೃತ ರಸ ಇರುವಂತದ್ದು, ಅಮೃತ ರಸ ಪಾನವನ್ನು ಜೀವ ಮಾಡುವಂಥದ್ದು ಅಲ್ಲೇ ಒಳಗಡೆಗೆ. ಹಾಗಾಗಿ ಅಲ್ಲಿ ನೀವು ಜೀವ ಮನಸ್ಸುಗಳನ್ನು ನಿಲ್ಲಿಸಿದ್ರೆ ಜೀವಕ್ಕೆ ಅಮೃತ ಪಾನದ ಯೋಗ ಸಿಗುತ್ತೆ. ಅಲ್ಲಿ ಜೀವ ಅಂತರಾಳದ ಅಮೃತವನ್ನು ಪಾನ ಮಾಡುತ್ತೆ. ಅದು ಮಾಡಿದ ಮೇಲೆ ಅವನು ಬಹಳ ಕಾಲ ಆಹಾರದಲ್ಲಿ ಬದುಕಿರ್ತಾನೆ. ಆದರೆ ಹಸಿವಿನ ಯಾವ ಬಾಧೆಯವರೆಗೆ ಇರೋದಿಲ್ಲ, ಹಸಿವು ನೀರಡಿಕೆಗಳಿಂದ ಆಗುವಂಥ ಯಾವ ವಿಪರೀತಗಳು ಆಗೋದಿಲ್ಲ, ಚೆನ್ನಾಗಿರ್ತಾನೆ. ಎಷ್ಟೋ ಕಾಲ ಹಾಗೆ ಇರ್ಬೋದು, ಆಹಾರ ನೀರಡಿಕೆ ಇಲ್ಲದೇ ಇರ್ಬೋದು, ಪೂರ್ತಿ ಗೆದ್ದೇ ಬಿಟ್ಟರೆ ಇರೋದಿಲ್ಲ, ಅದು ದಾಟ್ತಾನೆ, ಅದು ಅಲ್ಲಿಗೆ ತಲುಪಿಡ್ತಾನೆ. ಹಾಗಾಗಿ ಕಂಠಕ ಉಪಯೋಗಿಸಿ ಪಿಪಾಸ ನಿವೃತ್ತಿ, ಈ ಮೂಲದ ನೀರ್ಕಂಠ ಯಾಕೆ ಅನುಭವ ಯಾಕೆ ಇದನ್ನು ಉಲ್ಲೇಖ ಮಾಡ್ತಾನೆ ಅಂದರೆ, ಬೇರೆ ಬೇರೆ ಸಂಯಮಗಳು ಬೇರೆ ಬೇರೆ ಫಲ ಕೊಡ್ತಾ ಇದೆ ನೋಡಿ. ಇಲ್ಲಿ ಬೇರೆ ಬೇರೆ ಕಡೆ ನಿಲ್ಲಿಸಿದ್ರಿಂದ ನೀವು ಮನಸ್ಸನ್ನು ಬೇರೆ ಬೇರೆ ಫಲಗಳು ಬರ್ತಾ ಇದೆ ನೋಡಿ. ಹಾಗಾಗಿ ಸಂಯಮಗಳು ಅನೇಕ, ಫಲವು ಕೂಡ ಅನೇಕ. ಹಾಗಾಗಿ ಗೀತಾಚಾರ್ಯ ಸಂಯಮ ಅಗ್ನಿಶು, ಸಂಯಮದ ಅಗ್ನಿಗಳಲ್ಲಿ, ಅಗ್ನಿಯಲ್ಲಿ ಅಂತ ಹೇಳಿಲ್ಲ, ಅಗ್ನಿಗಳಲ್ಲಿ ಅಂತ ಹೇಳೋಕ್ಕೆ ಏನು ಕಾರಣ ಅಂದರೆ ಅದರಲ್ಲಿ ತುಂಬ ವೈವಿಧ್ಯ ಇದೆ, ತುಂಬ ವೆರೈಟಿ ಇದೆ ಅದರಲ್ಲಿ. ಹಾಗಾಗಿ ಅಲ್ಲಿ ಇಂದ್ರಿಯಗಳನ್ನು ಸ್ವಾಹಾಕಾರ ಮಾಡುವಂಥದ್ದು, ಯಾವುದಾದ್ರೂ ಒಂದು ಸಂಯಮದಲ್ಲಿ ಹೋಗಿ ನಿಮ್ಮ ಒಂದು ಇಂದ್ರಿಯವನ್ನು ನಿಮ್ಮನ್ನು ಸ್ವಾಹಾಕಾರ ಮಾಡಿದರೆ, ಇಂದ್ರಿಯವನ್ನು ಅಲ್ಲಿ ಇಟ್ಟರೆ ನೀವು ಅಲ್ಲಿ ವಿಶೇಷವನ್ನು ಕಾಣ್ತೀರಿ, ವಿಶೇಷವನ್ನು ಪಡ್ಕೊಡ್ತೀರಿ ಅಂತ ಹೇಳ್ತಾರೆ. ಆ ಭಾಷೆಯಲ್ಲಿ ಹೇಳ್ತಾ ಇರೋದಷ್ಟೇ. ಅಂದರೆ ಇಂದ್ರಿಯವು ತನ್ನ ಹಿಂದಿನ ಮನಸ್ಸಿನಲ್ಲಿ ಏನಾಗಬೇಕು, ಹೋಗಿ ಮನಸ್ಸಿಗೆ ನಾಲ್ಕು ಮಜಲುಗಳಿದೆ, ಚಿತ್ತ ಬುದ್ಧಿ ಅಹಂಕಾರ ಮನಸ್ಸು ಎನ್ನುವ ನಾಲ್ಕು ರೂಪಗಳಿದೆ. ಅದಕ್ಕೆ ಚತುರ್ಮುಖ ಮನಸ್ಸು ಅಂದರೆ ಅದೇ ಸೃಷ್ಟಿಕರ್ತ, ನಮ್ಮ ಮನಸ್ಸೇ ಚತುರ್ಮುಖ. ಅದು ಅದರಲ್ಲಿ ಅಹಂಕಾರ ಎನ್ನುವ ಒಂದು ಮಜಲಿದೆಯಲ್ಲ, ಒಂದು ಮುಖ ಇದೆಯಲ್ಲ, ಅಲ್ಲಿಂದ ಬರ್ತವೆ ಇಂದ್ರಿಯಗಳೆಲ್ಲವೂ ಕೂಡ. ಈ ಮನಸ್ಸಿನ ನಾಲ್ಕು ರೂಪಗಳ ಪೈಕಿಯಲ್ಲಿ ಒಂದು ರೂಪ ಅಹಂಕಾರ, ಅಹಂಕಾರದಿಂದ ಉಳಿದೆಲ್ಲ ಇಂದ್ರಿಯಗಳ ಪ್ರಾದುರ್ಭಾವ. ಇಂದ್ರಿಯಗಳು ಹೋಗಿ ಹಿಂದಕ್ಕೆ ಹೋಗಿ ಲೀನಾಗಬೇಕು, ಆ ಮನಸ್ಸಲ್ಲಿ ಆ ಅಹಂಕಾರದಲ್ಲಿ ಹೋಗಿ ಲೀನಾಗಬೇಕು. ಲೀನವಾದಾಗ ಹಿಂದೆ ಹಿಂದಕ್ಕೆ ಲೀನವಾಗ್ತಾ ಹೋದಾಗ ಅದೇ ಅದನ್ನು ಈ ಭಾಷೆಯಲ್ಲಿ ಹೇಳ್ತಾನೆ ಕೃಷ್ಣ, ಹೋಮ ಮಾಡೋದು ಅಂತ ಹೇಳ್ತಾನೆ. ಅದ ಇಂದ್ರಿಯವನ್ನು ತಗೊಂಡು ಎಲ್ಲಿ ಸೇರಿಸ್ತು, ಹೇಗೆ ನೀವು ಒಂದು ಸಮಿತನ್ನ ಅಥವಾ ತುಪ್ಪವನ್ನು ಅಗ್ನಿಯಲ್ಲಿ ಹಾಕಿದರೆ ಲೀನವಾಗುತ್ತೆ ಅಗ್ನಿಯಲ್ಲಿ, ಅದು ಅಗ್ನಿ ಆಗುತ್ತೆ, ಅದು ಹೊತ್ಕೊಂಡು ಉರಿಯುತ್ತೆ ಅದು ಕೂಡ ಅಂತ, ಅದು ಬಿಸಿಯಾಗುತ್ತೆ, ಅದು ಬೆಂಕಿ ಆಗುತ್ತೆ. ಹಾಗೆ ನಿಮ್ಮ ಇಂದ್ರಿಯವನ್ನು ಹಿಂದಿನ ಅಹಂಕಾರದಲ್ಲಿ ಲೀನ ಮಾಡಿ, ಹೋಮ ಮಾಡಿ ಅದನ್ನು, ಅದು ಹೋಮ ಅನ್ನೋ ಭಾಷೆ ಕರೆದಿದ್ದಾನೆ ಕೃಷ್ಣ. ಒಂದು ಉದಾಹರಣೆ ಕೊಡ್ತಾರೆ ಈ ನೀರ್ಕಂಠ ಯೋಗಿ, ತಯವ ಅಗ್ನಯ, ಸಂಯಮವೇ ಅಗ್ನಿ. ಅಗ್ನಿ ಯಾಕೆ ಅಂದರೆ ಇಂದ್ರಿಯಗಳ ಇಂಧನವನ್ನು ಸುಟ್ಟು ಹಾಕೋದ್ರಿಂದ ಅಗ್ನಿ, ಅಗ್ನಿ ಇದು ಇಂದ್ರಿಯಗಳಿಗೆ ಇಂಧನ ಬೇಕು, ಈ ಕಣ್ಣಿಗೆ ಇಂಧನ ಬೇಕು, ಕಣ್ಣಿಗೆ ರೂಪವೇ ಇಂಧನ, ಕಿವಿಗೆ ಶಬ್ದವೇ ಇಂಧನ, ಅದನ್ನು ಕನ್ಸ್ಯೂಮ್ ಮಾಡುತ್ತೆ ನೋಡಿ, ಅದನ್ನು ಆಹಾರ ಸ್ವೀಕರಿಸುತ್ತೆ. ಒಂದೊಂದು ಇಂದ್ರಿಯವು ಕೂಡ ಈಗ ಶಬ್ದ ಇದ್ದಿದ್ರೆ ಕಿವಿಗೆ ಅದು ಕೆಲಸವೇ ಇಲ್ಲ, ಏನೋ ಬೆಳಕೆ ಇದ್ದಿದ್ರೆ ಯಾವ ರೂಪ ಇದ್ದಿದ್ರೆ ಕಣ್ಣಿಗೆ ಅದು ಕೆಲಸ ಅಲ್ಲಿ. ಈ ಕಣ್ಣು ಕಿವಿ ಇಂದ್ರಿಯಗಳು ಹೊರಗಿನ ಪ್ರಪಂಚದ ಒಂದೊಂದು ವಿಷಯವನ್ನು ಅವು ಆಹಾರವಾಗಿ ಸ್ವೀಕರಿಸ್ತವೆ, ಅದು ಫುಡ್ ಅದಕ್ಕೆ, ಅದನ್ನು ಇಳಿದಿರುತ್ತೆ, ಇಲ್ಲದೆ ರೂಪ ಮಾಡುತ್ತೆ ಸಂಯಮ ಅಂದರೆ. ಮಧ್ಯೆ ಒಂದು ಕಟ್ಟೆ ಕಟ್ಟಿ ಈ ಹೊರಗಿನ ರೂಪದ ಕಡೆಗೆ, ಹೊರಗಿನ ಶಬ್ದದ ಕಡೆಗೆ ಹೋಗದೇ ಇರೋ ಹಾಗೆ ಮನಸ್ಸು, ಇಂದ್ರಿಯಗಳು ಕಣ್ಣು ರೂಪವನ್ನು ನೋಡೋದಿಲ್ಲ, ಕಿವಿ ಶಬ್ದವನ್ನು ಕೇಳೋದಿಲ್ಲ, ಶಬ್ದ ಆಗ್ತಾ ಇದೆ ಸುತ್ತಮುತ್ತ ಆದರೆ ಶಬ್ದ ಕೇಳ್ತಾ ಇಲ್ಲ ಅಂತ, ಸುತ್ತಮುತ್ತ ಬೇಕಾದಷ್ಟು ದೃಶ್ಯಗಳಿದೆ ಕಣ್ಣು ನೋಡೋದಿಲ್ಲ ಅಂತ. ಯಾಕೆಂದರೆ ಅದನ್ನು ಡಿಸ್ಕನೆಕ್ಟ್ ಮಾಡಿ, ಹೊರಗಡೆ ಪ್ರಪಂಚದಿಂದ ಡಿಸ್ಕನೆಕ್ಟ್ ಮಾಡಿ ಒಳಗಡೆ ತಿರುಗಿಸುವಂಥದ್ದು ಸಂಯಮ ಅಂದರೆ. ಹಾಗಾಗಿ ಅದನ್ನು ಏನಂತ ಕರೆದ, ಅಗ್ನಿ ಅಂತ ಯಾಕೆ ಕರೆದ ಕೃಷ್ಣ ಅಂದರೆ, ಅಗ್ನಿ ಹೇಗೆ ಇಂಧನವನ್ನು ಸುಡುತ್ತೋ ಹಾಗೆ ಇಂದ್ರಿಯಗಳ ಇಂಧನವನ್ನು ಅಂದರೆ ಹೊರಪ್ರಪಂಚದ ಶಬ್ದಸ್ಪರ್ಶ ರೂಪರಸ ಗಂಧಗಳನ್ನು ಸುಡುತ್ತೆ ಅದು. ಹಾಗಾಗಿ ಅಗ್ನಿ ಅಂತ ನೀರ್ಕಂಠ ಹೇಳಿ ಒಂದು ಉದಾಹರಣೆ ಕೊಡ್ತಾನೆ, ಒಂದು ಪ್ರಕ್ರಿಯೆ ಹೇಳ್ತಾನೆ. ಈಗ ಉದಾಹರಣೆಗೆ ಶ್ರೋತ್ರ, ಈಗ ಶ್ರೋತ್ರಾದೀನಿ ಇಂದ್ರಿಯಾಣಿ ಅಂತ ಹೇಳಿದೆ ಅಲ್ಲಿ, ಕಿವಿಯೇ ಮೊದಲಾದ ಇಂದ್ರಿಯಗಳನ್ನು ಹೋಮ ಮಾಡು, ಸಂಯಮದಲ್ಲಿ ಹೋಮ ಮಾಡು. ಹೇಗೆ ಮಾಡೋದು ಹೋಮವನ್ನು ಅನ್ನೋದನ್ನು ವಿವರಿಸ್ತಾನೆ. ಈಗ ಕಿವಿ ಶ್ರೋತ್ರವನ್ನು ಒಳಗಡೆ ಸಂಯಮ ಮಾಡಬೇಕು. ಹೇಗೆ ಇದು ಅಂದರೆ, ಒಳಗೂ ಶಬ್ದ ಇದೆ, ಹೊರಗೆ ಮಾತ್ರ ಅಲ್ಲ ಒಳಗೂ ಶಬ್ದ ಇದೆ. ಒಳಗಿನ ಶಬ್ದಕ್ಕೂ ಹೊರಗಿನ ಶಬ್ದಕ್ಕೂ ವ್ಯತ್ಯಾಸ ಏನಂದರೆ, ಹೊರಗಿನದು ಆಹತ ಧ್ವನಿ, ಒಳಗಿನದು ಅನಾಹತ ಧ್ವನಿ. ಗಮನ ಇಟ್ಟು ಕೇಳಿ, ಯಾಕೆಂದರೆ ಒಂದ್ಸತಿ ನಿಮಗಿದು ಅರ್ಧ ಆಗ ಶುರುವಾದರೆ ಮತ್ತೆ ನೀವು ಅದನ್ನು ಬಿಡೋದಿಲ್ಲ ಅಂತ, ಹುಚ್ಚಿನಾಗಿ ಹಿಡಿಯುತ್ತೆ ನಿಮಗಿದು, ನಿಮ್ಮನ್ನು ಅಷ್ಟು ಸುಖ ಕೊಡುತ್ತೆ ನಿಮಗಿದು, ನಿಮ್ಮ ಜೀವನವನ್ನೇ ಪಾವನ ಮಾಡಿಕೊಡುತ್ತೆ ಇದು. ಹಾಗಾಗಿ ಗಮನ ಕೊಟ್ಟು ಕೇಳಿ, ಫಾಲೋ ಮಾಡಿ ಸರಿಯಾಗಿ ಅದನ್ನು. ಆಹತ ಮತ್ತು ಅನಾಹತ, ಈ ಹೊರಗೆ ಯಾವುದೇ ಶಬ್ದ ಬರಬೇಕು ಅಂದರೆ ಒಂದು ಸಂಘರ್ಷ ಏರ್ಪಡಬೇಕು, ಒಂದು ಸಂಘಟನೆ ಏರ್ಪಡಬೇಕು, ಒಂದಕ್ಕೊಂದು ಪಡ್ಕೊಳ್ಬೇಕು ಅಂತ, ಆಗಲೇ ಶಬ್ದ ಬರುತ್ತೆ.
ನೀವು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಹೋಗಿ ನೋಡಿ. ಹೊರಗಿನ ಪ್ರಪಂಚದ ಶಬ್ದ ಅಂತ ಬರಬೇಕಾದ್ರೆ ಎಲ್ಲ ವಸ್ತುಗಳು ಒಂದಕ್ಕೊಂದು ಗಟ್ಟಿಸಬೇಕು, ಹೊಡ್ಕೊಳ್ಬೇಕು ಒಂದಕ್ಕೊಂದು. ನಮ್ಮ ಮಾತಿಂದ ನಮ್ಮ ಈ ಒಗ್ಗರ್ ಕಾಡ್ಕೊಡೋದೇ ಕೆಲಸ ಮಾಡುತ್ತಲ್ವಾ, ಅಲ್ಲೂ ಕೂಡ ಅದೇ ನಡೆಯುತ್ತೆ. ಹಾಗಾಗಿ ಒಂದು ಯಾವುದೋ ಒಂದು ವೈಬ್ರೇಷನ್ ಬರಬೇಕು, ಒಂದು ಒಂದು ವೈಬ್ರೇಷನ್ ಬೇಕು, ಎರಡು ವಸ್ತುಗಳು ಪರಸ್ಪರ ಘಟನೆ ಆಗಬೇಕು, ಅದರಿಂದ ಹುಟ್ಟುವಂಥದ್ದು. ಆದರೆ ಒಳಗಡೆಗೆ ಎರಡು ವಸ್ತುಗಳ ಘಟನೆ ಇಲ್ಲದೆ ತಾನೇ ತಾನೇ ಒಂದಷ್ಟು ಶಬ್ದಗಳು ಆಗ್ತಾ ಇವೆ ಅಂತ ನೀರ್ಕಂಠ ಯೋಗಿ ಹೇಳ್ತಾನೆ. ಅವನೇ ಮೊದಲು ಹೇಳಿದ್ದಲ್ಲ, ನಮ್ಮಲ್ಲಿನ ಅಸಂಖ್ಯಾತ ಋಷಿ ಮಹರ್ಷಿಗಳು ಅದನ್ನು ಕಂಡಿದ್ದಾರೆ, ಅದನ್ನು ಉಲ್ಲೇಖ ಮಾಡಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ. ನಮ್ಮೊಳಗೆ ಯಾವುದೇ ಘಟನೆ ಇಲ್ಲದೆ ತಾನೇ ತಾನಾಗಿ ಒಂದಷ್ಟು ನಾದಗಳು ಏರ್ಪಡ್ತಾನೆ ಇದೆ ನಿರಂತರವಾಗಿ. ಓಂಕಾರದಿಂದ ಆರಂಭಿಸಿ ಅನಾಹತ ಚಕ್ರ ಅಂತ ಹೆಸರು ಈ ಹೃದಯದ ಚಕ್ರಕ್ಕೆ. ಅಲ್ಲಿ ಅನಾಹತ ಚಕ್ರ ಅಂತ ಯಾಕೆ ಹೆಸರು, ಅಲ್ಲಿ ಓಂಕಾರದ ಅಂದ್ರೆ ನಿರಂತರವಾಗಿ ಉಂಟಾಗ್ತಾ ಇದೆ. ಅಲ್ಲಿ ಯಾರು ಹಾಡಿದ್ದಲ್ಲ, ಯಾರು ಪಾಡಿದ್ದಲ್ಲ, ಏನು ಶಬ್ದ ಮಾಡಿದ್ದಲ್ಲ, ತಾನೇ ತಾನಾಗಿ ನಿರಂತರವಾಗಿ ಓಂಕಾರ ಅನುರಣನಾಗ್ತಾ ಇದೆ ನಮ್ಮ ಹೃದಯದ ಅನಾಹತ ಚಕ್ರದಲ್ಲಿ. ಇನ್ನು ಅನೇಕ ಸದ್ದುಗಳು ಆಗ್ತಾ ಇವೆ ಒಳಗಡೆಗೆ, ತಾನೇ ತಾನಾಗಿ ಆಗ್ತಾ ಇವೆ ಭಗವಂತನ ಧ್ವನಿ ಪ್ರಬಲ್ಲವೂ ಕೂಡ. ನೀವು ಹೊರಗಿನಿಂದ ಹೊರಗಿನ ಪ್ರಪಂಚದಿಂದ ಶ್ರೋತ್ರವನ್ನು ಕಿವಿಯನ್ನು ಡಿಸ್ಕನೆಕ್ಟ್ ಮಾಡಿದರೆ ಒಳಗಡೆ ಕೇಳೋಕೆ ಶುರುವಾಗುತ್ತದೆ. ಶುರುವಾಯಿತು ನೀವು ದಾರಿ ಹಿಡಿದ್ರಿ ಅಂತ. ಆ ಮೊದಲನೇದು ತುಂಬ ದೊಡ್ಡ ಸ್ಟೆಪ್. ಅದು ನೀವು ಒಂದ್ಸರ್ತಿ ಒಳಗಡೆ ಶಬ್ದ ಕೇಳ್ತು ಅಂತಾದರೆ ಅದು ಕೇಳ್ತಾನೆ ಹೋಗುತ್ತೆ, ಅದು ಬದಲಾಗ್ತಾ ಹೋಗುತ್ತೆ, ಅದು ಮುಂದೆ ಮುಂದಿನ ಕೇಳುತ್ತೆ, ಮುಂದೆ ಮುಂದಿನ ಕೇಳುತ್ತೆ, ಕೊನೆವರೆಗೂ ಕರ್ಕೊಂಡೋಗುತ್ತೆ, ನಮ್ಮನ್ನು ಶಬ್ದವೇ ಕರ್ಕೊಂಡೋಗುತ್ತೆ ಕೊನೆವರೆಗೂ. ಅದನ್ನು ನಾನು ನೀರ್ಕಂಠ ಯೋಗಿ ಪ್ರಸ್ತಾಪ ಮಾಡ್ತಾನೆ. ತತ್ರ ಶ್ರೋತ್ರಂ ಅನಾಹತೆ ಧ್ವನೋ ಸನ್ನಿಯಮ್ಯ ಹಂಸೋಪನಿಷದುಕ್ತ ರೀತ್ಯ ಘಂಟಾನಾದಾದಿ ದಶನಾದ ಅನುಭವಂತಿ. ಹತ್ತು ಬಗೆಯ ನಾದಗಳು ಒಳಗೆ ಕೇಳ್ತವೆ, ದಶವಿಧ ನಾದಗಳು. ಹಂಸೋಪನಿಷತ್ತು ಹೇಳಿದ ನಾದಗಳು ಯಾವ್ದ್ಯಾವುದು? ಚಿನೀತಿ ಪ್ರಥಮ, ಚಿಂಚಿನೀತಿ ದ್ವಿತೀಯ, ಘಂಟಾನಾದ ತೃತೀಯ, ಶಂಖನಾದ ಚತುರ್ಥ, ಪಂಚಮಸ್ತಂತ್ರೀನಾದ, ಷಷ್ಠಸ್ತಾರನಾದ, ಸಪ್ತಮೋ ವೇಣುನಾದ, ಅಷ್ಟಮೋ ಮೃದಂಗನಾದ, ನವಮೋ ಭೇರೀನಾದ, ದಶಮೋ ಮೇಘನಾದ. ಹತ್ತು ಬಗೆಯ ನಾದಗಳು. ಚಿನಿ ಅನ್ನೋದು ಪ್ರಥಮನಾದ, ಚಿನಿ ಅನ್ನೋದು ಒಂದು ಅನುಕರಣ ಅಷ್ಟೇ, ಆ ಥರ ಕೇಳುತ್ತೆ ಒಂದು ಶಬ್ದ ಅಂತ, ಚಿಕ್ಕ ಘಂಟೆ ಮಿಡಿದ ಹಾಗೆ ಅಂತ. ಕಿಂಕಿಣಿ ಅಂತ ಹೇಳ್ತಾರೆ ನೋಡಿ, ದೊಡ್ಡ ಘಂಟೆ ಅಲ್ಲ, ಘಮ್ ಒಂದು ಶಬ್ದ ಅಂದ್ರೆ ದೊಡ್ಡ ಘಂಟೆ ಅದು, ಆ ಶಬ್ದ ಎಲ್ಲ ಹಾಗೆ ಬಂದಿರುವಂಥದ್ದು. ಕಿಂಕಿಣಿ ಅಂದ್ರೆ ಚಿಕ್ಕ 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 ಘಂಟೆಗಳಿರ್ತವೆ, ಅದರಿಂದ ಬರುವಂಥ ಶಬ್ದಗಳು. ಚಿನಿ ಚಿನ್ ಚಿನಿ ಚೂರು ದೊಡ್ಡದು ಅದಕ್ಕಿಂತ ಅಂತ ಶಬ್ದಗಳನ್ನು ಹುಡುಕಿದ್ದಾರೆ ಅವರಲ್ಲಿ, ಅಂದರೆ ಅದನ್ನು ಅನುಕರಿಸುವಂಥ ಶಬ್ದಗಳನ್ನು ಹುಡುಕಿದ್ದಾರೆ. ಹಾಗೆ ಚಿನಿ ಅಂತ ಪ್ರಥಮ, ಚಿನಿ ಅನ್ನೋ ಥರದ ಒಂದು ನಾದ ಕೇಳುತ್ತೆ ಮೊದಲು, ಆಮೇಲೆ ಚಿನ್ ಚಿನಿ ಅಂತ ನೀವು ಎರಡನೇ ಹೆಜ್ಜೆ ಕೊಡಿದ್ರೆ ಚಿನ್ ಚಿನಿ ಅಂತ ಅದರದ್ದೇ ವಿಸ್ತಾರ ಅಂತ ಸಣ್ಣ ನಾದ ಕೇಳುತ್ತೆ. ಮೂರನೇದು ಘಂಟಾನಾದ, ಅದೇ ಕಿಂಕಿಣಿ ಚಿಕ್ಕ ಘಂಟೆ, ಚೂರು ದೊಡ್ಡ ಘಂಟೆ, ಇನ್ನೊಂದು ಚೂರು ದೊಡ್ಡ ಘಂಟೆ, ಘಂಟೆ ಮೂರನೇದು. ತೃತೀಯ ಘಂಟಾನಾದ, ನಾಲ್ಕನೇದು ಶಂಖನಾದ, ಶಂಖನಾದ ಚತುರ್ಥ, ಪಂಚಮ ತಂತ್ರೀನಾದ. ತಂತ್ರಿ ಅಂದರೆ ವೀಣೆ, ತಂತ್ರಿ ವಾದ್ಯಗಳು, ತಂತಿ ವಾದ್ಯಗಳಿರ್ತಾವಲ್ಲ ಅದು, ಅದು ಪಂಚಮ ತಂತ್ರೀನಾದ. ಷಷ್ಠ ತಾಲನಾದ, ಆರನೇದು ತಾಲನಾದ, ತಾಳದ ಸದ್ದು, ತಾಳದ ನಾದ ಸದ್ದು ಅಂದ್ರೆ. ಸಪ್ತಮೋ ವೇಣುನಾದ, ಅಲ್ಲಿಂದ ಮುಂದಿನದ್ದು ವೇಣುನಾದ. ಅಷ್ಟಮೋ ಮೃದಂಗನಾದ, ಆಮೇಲೆ ಮೃದಂಗನಾದ. ನವಮೋ ಭೇರಿನಾದ, ಆಮೇಲೆ ಭೇರಿಯ ನಾದ. ಈ ಸದ್ದನ್ನು ಕೇಳಿದ ಮೇಲೆ ಅದು ಬರುವಂತಹ ವಾದ್ಯಗಳನ್ನು ಹೊರಗಿಂದ ರೂಪಿಸಿದರು, ಇದನ್ನು ಸರಿಯಾಗಿ ಮನಸ್ಸಲ್ಲಿ ಇಟ್ಕೊಳ್ತು. ಈ ಸದ್ದನ್ನು ಒಳಗಡೆ ಕೇಳಿದ ಮೇಲೆ ಹಾಗೆ ಬರುವ ಹಾಕಿ ಹೊರಗಡೆಗೆ ವಾದ್ಯವನ್ನು ರೂಪಿಸಿದ್ದಾರೆ. ಇದೆಲ್ಲ ಅಧ್ಯಾತ್ಮ, ಈ ವಾದ್ಯಗಳು ಅದನ್ನು ಅನುಕರಿಸುವಂತ, ಅದನ್ನು ಹೋರುವಂತ. ಯಾವ ರೀತಿ ವಾದ್ಯ ಇದ್ರೆ ಆ ನಾದ ಬರಬಹುದು ಅಂತ, ಆ ವಾದ್ಯಗಳು ಕೂಡ ಅಂತರಂಗ ದರ್ಶನ ಗೋಚರಗಳು ಅವು ಕೂಡ. ಹಾಗಾಗಿ ಅಂತದನ್ನು ಹೊರಗಿಂದ ರೂಪಿಸಿದ್ದಾರೆ. ನವಮೋ ಭೇರಿನಾದ, ಕೊನೆಯದು ಮೇಘನಾದ, ಗುಡುಗಿನ ಸುತ್ತ ಕೊನೆಯದು. ನೀವು ಆ ಒಂದೊಂದೇ ನಾದದಲ್ಲಿ ಮುಳುಗಿದ ಹಾಗೆ ಮುಂದಿನ ನಾದಕ್ಕೆ ಮುಂದಿನ ನಾದಕ್ಕೆ ಕರ್ಕೊಂಡೋಗುತ್ತೆ. ಅದು ಒಂದು ಎಚ್ಚರಿಕೆ ಹೇಳ್ತಾರೆ ಅವರು, ನವಮಂ ಪರಿತ್ಯಜ್ಯ ದಶಮಮೇವ ಅಭ್ಯಾಸ, ಒಂಬತ್ತನೇದು ಬಿಡು ಹತ್ತನ್ನೇ ಹಿಡ್ಕೋನು. ಅಂದ್ರೆ ಒಂಬತ್ತನೇದು ಒಂಬತ್ತನೇದು ಮಾತ್ರ ಅಲ್ಲ, ಒಂದನೇದು ಕೇಳಿದೆ ಅಲ್ವಾ, ಅಲ್ಲೇ ನಿಂತು ಬಿಡ್ಬೇಡ,
ಒಂದನೇದು ಬಿಟ್ಟು ಎರಡನೇದಕ್ಕೂ, ಎರಡನೇದು ಕೇಳಿದಾಗ ಅಲ್ಲೇ ನಿಂತು ಬಿಡಬೇಡ, ತುಂಬ ಆನಂದಕರವಾಗಿರುತ್ತೆ ಅದು, ಅತ್ಯಾನಂದಕರವಾಗಿರುತ್ತೆ. ಹಾಗಂತ ಅಲ್ಲೇ ನಿಂತರೆ ಮುಂದಿರೋದಿಲ್ಲ, ಹಾಗಾಗಿ ಅಲ್ಲಿ ನಿಲ್ಬೇಡ, ಅಲ್ಲಿಂದ ಮುಂದಕ್ಕೆ ಹೋಗು, ಅಲ್ಲಿಂದ ಮುಂದಕ್ಕೆ ಹೋಗು. ಹಾಗೆ ಒಂದೊಂದು ಹಿಂದಿನದನ್ನು ಪರಿತ್ಯಜಿಸಿ ಮುಂದಿನದಕ್ಕೆ ಹೋಗಬೇಕು. ಹೀಗೆ ಹದಿನೈದು ಒಂಬತ್ತನೇ ದಾಟಿ ಹದಿನೈದಕ್ಕೆ ಹೋಗಬೇಕು, ಅಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂತಂದರೆ ಹೇಳಬೇಕಾಗಿಲ್ಲ, ಏನಿಲ್ಲ ಹೋಗುತ್ತೆ ಅದು. ಪ್ರಣವನಾದ, ಆಮೇಲೆ ದಾರದಲ್ಲಿ ಆ ಪ್ರಣವದ ಕೊನೆಯಲ್ಲಿ ಅಂತ ಒಂದು ರೀತಿ ತುಂಬ ಲೌಕಿಕ ಉದಾಹರಣೆ ಕೊಡ್ತಿರೋದಷ್ಟೇ, ಇದಕ್ಕೋದಕ್ಕೂ ತುಂಬ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ. ಹಾಗೆ ಅಲ್ಲಿ ಹೋಗಿ ನಿಂತು ಎಲ್ಲ ಒಂದು ಕಡೆ ಮಜ್ಜತಿ ಮುಳುಗಿದಾಗ ಅಲ್ಲಿ ಜ್ಯೋತಿರ್ದರ್ಶನ ಕೊನೆಯಲ್ಲಿ. ಇದೊಂದು ಪ್ರಕ್ರಿಯೆ ಅಂದರೆ ಒಂದು ಈಗ ಶ್ರೋತ್ರಾದೀನಿ ಅಂತ ಸುಮಾರು ಅನೇಕ ಯಂತ್ರಗಳ ಪಟ್ಟಿ ಇದೆ, ಮೊದಲನೇದನ್ನು ಮಾಡಿದ್ರೆ ಹೀಗಾಗತ್ತೆ ಅಂತ ಮೊದಲನೇ ಥರ ಪರಿಚಯ ಮಾಡಿಕೊಡ್ತಿರೋದು ನೀರ್ಕಂಠ ಯೋಗಿ, ಅದು ಗೀತೆ ವಿವರಣೆ ಮಾಡ್ತಾ ಇದ್ದಾನೆ. ಹಾಗಾಗುವಾಗ ಹೊರಗೆ ಕೂಡ ಅದರ ಪರಿಣಾಮ ಗೊತ್ತಾಗುತ್ತೆ, ಶರೀರದಲ್ಲೂ ಕೂಡ ಅದರ ಪರಿಣಾಮ ಗೊತ್ತಾಗುತ್ತೆ. ಈಗ ಚಿನಿ ಅಂತ ಪ್ರಥಮ ಅಂತಿದೆ, ಒಳಗಡೆ ಚಿನಿ ಅಂತ ಅನಾದ ಕೇಳ್ತಾರ, ಆ ಹೊರಗಡೆ ಏನಾಗುತ್ತೆ ಅಂದರೆ ಪ್ರಥಮೇ ಚಿಂಚಣೆಯ ಗಾತ್ರ, ಆ ಕಿರು ಗೆಜ್ಜೆ ತೂಗಿದ ಹಾಗೆ ಶರೀರ ತೂಗುತ್ತೆ ಅಂತ ಆ ಸಮಯದಲ್ಲಿ ಹೊರಗೆಲ್ಲ ಗೊತ್ತಾಗುತ್ತೆ ಅದನ್ನು ಅದರ ಪರಿಣಾಮ ಅಂತ. ಪ್ರಥಮೇ ಚಿಂಚಣೆಯ ಗಾತ್ರ, ದ್ವಿತೀಯ ಗಾತ್ರ ಭಂಜನ, ಎರಡನೇ ಹೆಜ್ಜೆಗೆ ಹೋದರೆ ಗಾತ್ರ ಭಂಜನ ಅಂದರೆ ಮೈ ಮೈಯಲ್ಲಿ ಒಂದು ಭಾಗ ಬರುತ್ತೆ, ಒಂದು ರೀತಿ ಬಗ್ಗತ್ತೆ ಮೈಯಿ, ಓಂಕಾರ ಬಗ್ಗದ ಹಾಗೆ ಮೈಯಲ್ಲಿ ಭಾಗಗಳು ಉಂಟಾಗುತ್ತೆ ಕೆಲವು. ಆಗ ಶ್ರುತಿಯೇ ಸ್ವೇದನ ಮ್ಯಾತಿ, ಮೂರನೇ ಹೆಜ್ಜೆಗೆ ಹೋದಾಗ ಬೆವರುತ್ತೆ ಮೈಯೆಲ್ಲ. ಚತುರ್ಥೇ ಕಂಪತೆ ಶಿರ, ನಾಲ್ಕನೇ ಹೆಜ್ಜೆಗೆ ಬಂದಾಗ ಒಂದು ಕಂಪನ, ಅದರಲ್ಲೂ ಶಿರಸ್ಸಿನಲ್ಲಿ ಅಂದರೆ ತಲೆಯ ಭಾಗದಲ್ಲಿ ಒಂದು ಕಂಪನ ಏರ್ಪಡುತ್ತೆ ಆ ಸಮಯದಲ್ಲಿ, ಅದೊಂದು ಸೈನ್ಸ್ ಅದು. ಈ ವರಲಕ್ಷಣೆಯನ್ನು ಹೇಳಿದ ಮೇಲೆ ಒಳಗಡೆ ಹೋಗ್ತಾರೆ. ಆಮೇಲೆ ಪಂಚಮಿ ಸವತೆ ತಾಲು, ಐದಕ್ಕೆ ಹೋದಾಗ ತಾಲು ಅಂತ ಹೇಳ್ತಾರೆ. ತಾಲು ಅಂದರೆ ನಮ್ಮ ಬಾಯೊಳಗೆ ಮೇಲ್ಭಾಗದ ಒಂದು ಪ್ರದೇಶ, ಅಂದರೆ ನಾವು ಕಂಠಕೂಪ ಅಂತ ಹೇಳಿದ್ರು ನಾವು, ಅದರ ಆಸ್ಪಾಸ್ ಅಲ್ಲಿ ಬರುವಂಥ ಒಂದು ಪ್ರದೇಶ ಅದು ತಾಲು ಅಂತ ಹೇಳ್ತೇವೆ ನಾವು ಅದನ್ನು. ಆ ತಾಲೂಕಿನಲ್ಲಿ ಅಮೃತ ರಸ ಸ್ರವಿಸುತ್ತೆ ಅಲ್ಲಿಂದ, ಅದು ಅಲೌಕಿಕವಾದ್ದು, ಭೌತಿಕವಾದ್ದಲ್ಲ ಅಭೌತಿಕವಾದ್ದು. ಖೇಚರಿ ಖೇಚರಿ ಅಂತ ಹೇಳ್ತಾರಲ್ಲ, ನಾಲೆಗೆ ಒಳಗಡೆ ಹೋಗಿ ನಾಲೆಗೆ ಹಿಂದಕ್ಕೆ ಹೋಗಿ ನಾಲೆಗೆ ನೀರು ಒಳಗಡೆ ಸೇರಿಸ್ತಾರೆ ಮೇಲಕ್ಕೆ, ಖೇಚರಿ ವಿದ್ಯೆಯನ್ನು ಅಭ್ಯಾಸ ಮಾಡುವಂಥವ್ರು. ಇದಕ್ಕೆ ಅದಕ್ಕೋಸ್ಕರವೇ ತಾಲೂಕಿನಿಂದ ಅಲ್ಲೊಂದು ಚಂದ್ರಮಂಡಲ ಇದೆ, ಅದು ಕರಗಿ ಅಮೃತದ ಮಳೆ ಸುರಿಯುತ್ತೆ ಅಲ್ಲಿಂದ ಕೆಳಗಡೆಗೆ, ಅದನ್ನು ಜೀವಪಾನ ಮಾಡಬೇಕು. ಆ ಪಂಚಮದಲ್ಲಿ ಅಮೃತ ಸ್ರವ, ಅಮೃತದ ಒಂದು ಶ್ರವಣ ಉಂಟಾಗತ್ತೆ. ಷಷ್ಠಿ ಅಮೃತ ನಿಷೇವಣ, ಆರನೇ ನಾದಕನೇ ಹೋದಾಗ ಅಂದರೆ ತಾಳನಾದಕನೇ ಬರೋ ಹೊತ್ತಿಗೆ ಅಮೃತ ಪಾನ ಮಾಡ್ತಾ ಇರ್ತೀರಿ, ಅಮೃತ ಸೇವನೆ ಮಾಡ್ತಾ ಇರ್ತೀರಿ. ಸಪ್ತಮಿಯ ಗೂಢ ವಿಜ್ಞಾನ, ಏಳನಾದದ ಹಂತಕ್ಕೆ ಏಳನೇ ಹೆಜ್ಜೆಗೆ ಹೋದಾಗ ಅನೇಕ ಒಳಗಿನ ರಹಸ್ಯಗಳು ನಿಮ್ಗೆ ಗೊತ್ತಾಗ್ತವೆ, ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಸೃಷ್ಟಿ ರಹಸ್ಯಗಳು, ದೇಹ ರಹಸ್ಯಗಳು, ಆತ್ಮ ರಹಸ್ಯಗಳು, ಜೀವ ರಹಸ್ಯಗಳು, ಅಧ್ಯಾತ್ಮ ರಹಸ್ಯಗಳು ನಿಮಗೆ ಗೋಚರಿಸ್ತಾ ಹೋಗ್ತವೆ. ಆಗ ನಿಮಗೆ ಸಪ್ತಮೇ ಗೂಢ ವಿಜ್ಞಾನ, ಪರಾವಾಚ ತಥಾಷ್ಟಮಿ, ಎಂಟನೇ ಹೆಜ್ಜೆಗೆ ಹೋದರೆ ವಾಕ್ಯನ ಮೂಲ ನಿಮಗೆ ಗೋಚರಿಸುತ್ತೆ. ಪರಾವಾಕ್ ಅಂತ ಕರೀತಾರೆ ಅದನ್ನು, ವಾಕ್ಯಗೆ ಪರ ಪಶ್ಯಂತಿ ಮಧ್ಯಮ ವೈಖರಿ ಅನ್ನೋ ನಾಲ್ಕು ಹಂತಗಳಿದೆ. ವೈಖರಿ ಅಂದರೆ ಕಂಠಕ್ಕೆ ಬಂದಾಗ ವೈಖರಿ ಅಂತ, ಈ ಕಂಠ ಮಿಡುಕು ಮಿಡಿದ್ರೆ ಅದು ನಾಲ್ಕನೇ ಹಂತದ್ದು, ಬಹಳ ಸ್ಥೂಲವಾದ ಹಂತದ್ದು. ವಿಜ್ಞಾನ ಹೋಗಿರೋದು ಇಲ್ಲಿವರೆಗೆ ಕಂಠದವರೆ ಗೊತ್ತವ್ರಿಗೆ, ಅದನ್ನು ಆ ಕಡೆ ಗೊತ್ತಿಲ್ಲ ಅವ್ರಿಗೆ. ಆದರೆ ಅಧ್ಯಾತ್ಮ ಅದಕ್ಕಿಂತ ಎಷ್ಟೋ ಆಳಕ್ಕೆ ಹೋಗಿದೆ, ಶಬ್ದದ ಮೂಲ ಮೂಲಾಧಾರದಲ್ಲಿದೆ. ಹಾಗಾಗಿ ಮೂಲಾಧಾರ, ಅಲ್ಲಿಂದ ಮಣಿಪುರ ಅಂದರೆ ನಾಭಿ, ಅಲ್ಲಿಂದ ಹೃದಯ, ಅಲ್ಲಿಂದ ಕಂಠ, ಆಮೇಲೆ ಮಾತು. ಹಾಗಾಗಿ ನಿಮ್ಗೆ ಆ ವಾಕ್ಯದ ಮೂಲವೇ ನಿಮ್ಗೆ ಗೋಚರಿಸುತ್ತೆ, ಪರಾವಾಕ್ಯ ಗೋಚರಿಸುತ್ತೆ ನಿಮಗೆ ಅಷ್ಟೊತ್ತಿಗೆ. ಅದೃಶ್ಯಂ ನವಮೇ ದೇಹಂ, ಒಂಬತ್ತನೇ ಹೆಜ್ಜೆಗೆ ಹೋದರೆ ದೇಹವೇ ಅದೃಶ್ಯ ಆಗತ್ತೆ, ದೇಹವೇ ಮರೆಯಾಗತ್ತೆ. ಮರೆಯಾಗತ್ತೆ ಅಂದರೆ ದೇಹ ಭಾವವೇ ಹೋಗುತ್ತೆ, ನಾನೊಂದು ದೇಹ ಇಟ್ಕೊಂಡಿರೋದಿಲ್ಲ, ಅವಾಗ ಒಂದು ಸರ್ವಾತ್ಮಕನಾಗಿ ಬಿಡ್ತೇನೆ ಆ ಹೊತ್ತಿಗೆ ಅಂತ. ದೇಹ ಇರುತ್ತೆ ಇಲ್ಲ ಅಂತಿಲ್ಲ, ಆಮೇಲೆ ವಾಪಸ್ ಬರ್ಬೋದು, ವಾಪಸ್ ಬರ್ತೀರಿ ಕರ್ಮ ಉಳಿದವರಿಗೆ. ಆದರೆ ದೇಹ ಭಾವವನ್ನು ದಾಟಿ ಹೋಗ್ಬಿಡ್ತಾನೆ ಅಷ್ಟೊತ್ತಿಗೆ, ಅವನು ದೇವಭಾವಕ್ಕೆ ಹೋಗಿರ್ತಾನೆ. ದಿವ್ಯಂ ಚಕ್ಷುಸ್ತಾಮರಂ, ನಿರ್ಮಲವಾದ ದಿವ್ಯ ಚಕ್ಷು ಬರುತ್ತೆ ಆಗ ಒಂಬತ್ತನೇ ಹೆಜ್ಜೆಗೆ ಹೋದಾಗ, ನಿರ್ಮಲವಾದ ದಿವ್ಯ ದೃಷ್ಟಿಯೇ ಬರುತ್ತೆ ಆ ಸಮಯದಲ್ಲಿ. ದಶಮಿ ಪರಮಂ ಬ್ರಹ್ಮ, ಹತ್ತನೇದಕ್ಕೆ ಹೋಗಿ ಅಲ್ಲಿಂದ ದಾಟ್ತಾ ಇರುವ ಹಾಗೆ ಪರಮಂ ಬ್ರಹ್ಮ, ನೀನು ಕೊನೆಯ ಗುರಿಯಂತ ಇರ್ತೀಯ,
ಆಗ ಭವೇ ಬ್ರಹ್ಮಾತ್ಮ ಸನ್ನಿಧಿ, ಬ್ರಹ್ಮಾತ್ಮ ಸನ್ನಿಧಿ, ಜೀವ ಬ್ರಹ್ಮರು ಸೇರ್ತಾರಲ್ಲಿ ಬ್ರಹ್ಮಾತ್ಮ ಸಾನ್ನಿಧ್ಯ, ಅವರಿಬ್ರು ಪರಸ್ಪರ ಸಾನ್ನಿಧ್ಯ ಉಂಟಾಗುತ್ತೆ, ಆ ಎರಡು ಸೇರ್ಕೊಳ್ತೇವೆ ಬಿಂದು ಸಿಂಧುಗಳು, ಅಲ್ಲಿ ನೀನು ಪರಮಬ್ರಹ್ಮ ಅಂತ ಹೇಳ್ತಿರ್ತೀಯ ನೀನು. ಇದು ಹತ್ತನೇದು ದಶವಿಧ ನಾದಗಳು. ಇದು ಏನು ಅಂದರೆ ಈ ಶ್ರೋತ್ರೇಂದ್ರಿಯವನ್ನು ಸಂಯಮದಲ್ಲಿ ಹೋಮ ಮಾಡಿದೆ ಅಂದರೆ ಶ್ರೋತ್ರೇಂದ್ರಿಯವನ್ನು ಸಂಯಮಗೊಳಿಸಿದೆ ಮುಂತಾಗುವುದಿಷ್ಟು ಒಂದು ವಾಕ್ಯ. ಆ ಒಂದು ವಾಕ್ಯದ ಒಂದು ಕಿರಣ ಹಿಡ್ಕೊಂಡ್ರೆ ನಾವೆಲ್ಲೋ ಎಲ್ಲಿರೋದಂದ್ರೆ ನರ್ಸರಿಗಿಂತ ಹಿಂದಕ್ಕೆ ಇರೋದು ನಾವು. ಅದಕ್ಕೆ ಇಷ್ಟು ವಿಸ್ತಾರ ಕಾಣುತ್ತೆ, ಇಷ್ಟು ಉನ್ನತ ಕಾಣುತ್ತೆ, ಏನಿರ್ಬೋದು ಅಲ್ಲಿ ನಾವು ನೀರ್ಕಂಠ ಅದನ್ನು ತೆರಿರ್ತಾನೆ. ಹಾಗಾಗಿ ಇಲ್ಲಿ ಒಂದಷ್ಟು ಜವಾಬ್ದಾರಿ ಇದೆ ಈ ವಿಷಯದಲ್ಲಿ, ಅದ್ರ ಬಗ್ಗೆ ನಾಳೆ ಆ ಜವಾಬ್ದಾರಿ ಬರೋಣ. ಅಂತೂ ನೀವು ಇದನ್ನು ಈಗ ನೀವು ಹೀಗೆ ಬಿಟ್ಟರೆ ಚಿಲ್ಲರೆ ವಿಷಯಗಳನ್ನು ಆಸ್ವಾದನೆ ಮಾಡ್ತಾ ಇರುತ್ತೆ, ಅದು ಅದಕ್ಕೊಂದು ಗಡ್ಡೆ ಹಾಕಿದರೆ ಒಳಗೆ ಹೋಗಿ ಅದ್ಭುತಗಳನ್ನು ಆಸ್ವಾದನೆ ಮಾಡೋಕೆ ಶುರು ಮಾಡುತ್ತೆ, ಅದು ಆಶ್ಚರ್ಯಗಳನ್ನು ಸ್ವಾಧೀನ ಮಾಡೋಕೆ ಶುರು ಮಾಡುತ್ತೆ, ಅದು ಎಲ್ಲಿಂದ ಎಲ್ಲಿಗೂ ತಲುಪುತ್ತೆ, ಅದು ವ್ಯಾಪ್ತಿ ಅಂಥದ್ದು. ನಾವೇನು ಮಾಡ್ತಿದ್ದೀವಿ, ಸುಮ್ಮನೆ ವ್ಯರ್ಥಗೊಳಿಸ್ತಾ ಇದ್ದೀವಿ ಅದನ್ನು, ಎಲ್ಲೋ ಹೊರಗಡೆ ಹರಿಬಿಟ್ಟು ಸುಮ್ಮನೆ ಅದು ಈ ವಿಶ್ವೇಶ್ವರಯ್ಯ ಜೋಗ ಜಲಪಾತ ನೋಡಿ ವಾಟ್ ಎ ವೇಸ್ಟ್ ಅಂದ್ರಂತೆ. ಹಾಗೆ ಯೋಗಿ ಸಾಮಾನ್ಯ ಮನುಷ್ಯನ ನೋಡಿದ್ರೆ ವಾಟ್ ಎ ವೇಸ್ಟ್ ಅಂತಾನೆ, ಎಲ್ಲ ಹೊರಗಡೆ ಹರಿದೋಗ್ತಾ ಇದೆ ಅಂತ, ಪೂರ್ತಿ ಪೂರ್ತಿ ವ್ಯರ್ಥ ಆಗ್ತಾ ಇದೆ. ಒಂದು ಕಟ್ಟೆ ಹಾಕಿದರೆ ನೀನೇ ಅದ್ಭುತ ಆಗ್ತೀಯ, ಅದ್ಭುತಗಳನ್ನು ಕಾಣ್ತೀಯ, ಅದ್ಭುತಗಳನ್ನು ಸೇರ್ತೀಯ, ಅದ್ಭುತದಲ್ಲಿ ವಿಲೀನ ಆಗ್ತೀಯ. ಅದಕ್ಕೆ ನಮ್ಮ ಕಿವಿಗೆ ನಾವು ಒಂದು ಕಟ್ಟೆಯನ್ನು ಹಾಕೊಂಡು ಹರಿದ್ರೆ